ಅಥಣಿ ಶಿವಯೋಗಿಗಳ ಗಚ್ಚಿನ ಮಠದಲ್ಲಿ ಶಿವರಾತ್ರಿ ಪ್ರಯುಕ್ತ ಷಡ ಸಂಸ್ಕೃತಿ ಉತ್ಸವ ಕುರಿತು ಪತ್ರಿಕಾಗೋಷ್ಠಿ ನಡೆಯಿತು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಅಥಣಿ ಶಿವಯೋಗಿಗಳು ಗಚ್ಚಿನ ಮಠದಲ್ಲಿ ಶಿವರಾತ್ರಿ ಪ್ರಯುಕ್ತ ಏಪ್ರಿಲ್ 16 ರಿಂದ 19 ರವರೆಗೆ ಷಡ ಸಂಸ್ಕೃತಿ ಉತ್ಸವ 3 ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಲಿದ್ದು ಏಪ್ರಿಲ್ 16ನೇ ತಾರೀಕಿನಂದು ಸಂಜೆ 6 ಗಂಟೆಗೆ ವಿಜಯಪುರದ ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ನುಡಿನಮನ ಮತ್ತು ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮ ಮತ್ತು ವಿವಿಧ ಮಠಾಧೀಶರಿಂದ ಕಾರ್ಯಕ್ರಮ ಜರುಗಲಿವೆ ಎಂದು ಗಚ್ಚಿನ ಮಠದ ಪೀಠಾಧ್ಯಕ್ಷ ಶಿವಬಸವ ಸ್ವಾಮೀಜಿಯವರು ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದವರಿಗೆ ತಿಳಿಸಿದರು. ವರದಿ ಕಲ್ಲಪ್ಪ, ಕನ್ನಡ, ಅಥಣಿ, ಕಾಗವಾಡ. ಸಂಗೀತ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಿರುವಂತ ಪಂಡಿತ್ ನರಸಿಂಹರು ಒಡವಾಟಿಯವರು, ಮಲ್ಲಿಕಾರ್ಜುನ್ ಮನ್ಸೂರವರ ಸುಪುತ್ರಿಯಾಗಿರುವಂತಹ ಶ್ರೀಮತಿ ಅಕ್ಕಮ್ಮ ಆಲೂರವರು, ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್, 3 ಜನ ಸಂಗೀತ ಕ್ಷೇತ್ರದ ದಿಗ್ಗಜರನ್ನು ಒಂದು ಸನ್ಮಾನವನ್ನು ಗೌರವಾರ್ಪಣ ಸಮಾರಂಭವನ್ನು ಅವತ್ತು 18ನೇ ತಾರೀಕು ರಾತ್ರಿ ಇಟ್ಕೊಂಡಿದ್ವಿ. ನಂತರ 19ನೇ ತಾರೀಕು ಸಿದ್ದಲಿಂಗಪ್ಪಗಳವರ ಸ್ಮರಣೆ ಹಾಗೂ ನಮ್ಮ ಅತ್ನೀಶ್ ಅವರು ರಚನೆ ಮಾಡಿರುವಂಥ ಮಹಾತ್ಮರ ಚರಿತಾಮೃತ ಮಹಾಗ್ರಂಥಕ್ಕೆ ಗೌರವ ಸನ್ಮಾನದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಅವತ್ತಿನ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ನಿಡ್ಸೂಸಿಯ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮೀಜಿಯವರು ಸಾನ್ನಿಧ್ಯವನ್ನು ವಹಿಸಿಕೊಳ್ತಾರೆ. ಅವತ್ತಿನ ಗೌರವ ಸನ್ಮಾನವನ್ನು ಪಡೀಲಿಕ್ಕೆ ಪರಮ ಪೂಜ್ಯ ಪ್ರಭುಚಂದ್ರ ಬಸವ ಸ್ವಾಮಿಗಳು ಮೋಟಿಗೆ ಮಠ ಅತ್ತಣಿ ಪೂಜ್ಯರು ದಯ ಮಾಡಿಸ್ತಾರೆ. ಒಟ್ಟಾರೆ ಈ ವರ್ಷದ ಶರಣ ಸಂಸ್ಕೃತಿ ಉತ್ಸವದಲ್ಲಿ ನಾಡಿನ ಖ್ಯಾತ ಸಂಗೀತಗಾರರು, ಮಠಾಧೀಶರು, ರಾಜಕೀಯ ಮುತ್ಸದ್ದಿಗಳು ಜೊತೆಗೆ ಚಿಂತಕರು ಈ ಕಾರ್ಯಕ್ರಮ ಆಗಮಿಸಿ ಸರಳವಾಗಿ ಸುಂದರವಾಗಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾರೆ. ನಾವು ಮೊನ್ನೆ ತಾನೇ ಶತಮಾನೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿದ್ದರಿಂದ ಈ ವರ್ಷ ಶಿವರಾತ್ರಿಯನ್ನು ಸಾಂಪ್ರದಾಯಿಕವಾಗಿ ಸರಳವಾಗಿ ಆಚರಣೆ ಮಾಡಬೇಕು ಅನ್ನುವಂಥ ಆಶಯನ ಇಟ್ಕೊಂಡು ಒಂದು ವಿಧಾಯಕವಾಗಿರುವಂಥ ಕಾರ್ಯಕ್ರಮವನ್ನು ರೂಪರೇಷೆಯನ್ನು ಹಾಕಿಕೊಂಡಿದ್ದೀವಿ. ತಮ್ಮೆಲ್ಲರ ಸಹಕಾರ ಇರಲಿ. ಹೆಚ್ಚು ಹೆಚ್ಚು ನಮ್ಮ ಶ್ರೀಮಠದ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಬೇಕು ಅಂತ ನಾನು ಈ ಮೂಲಕವಾಗಿ ಭಕ್ತಾದಿಗಳಲ್ಲಿ ನಾನು ಕೋರಿಕೊಳ್ತೀನಿ.